ಪಾರಿವಾಳಗಳಿಂದ ಇದೆಯ ಮೈಸೂರು ಅರಮನೆಗೆ ಕಂಟಕ. ಪಾರಿವಾಳಕ್ಕೆ ಕಾಳು ಹಾಕದಂತೆ ಮನವಿ ಮಾಡಿದ ತಜ್ಞರು. ಪಾರಿವಾಳದ ಹಿಕ್ಕೆಯಿಂದ ಅರಮನೆಗೆ ಆಗಲಿದೆ ತೊಂದರೆ. ಮೈಸೂರು ಅಂದಾಗ ನೆನಪಾಗುವುದು ವಿಶ್ವವಿಖ್ಯಾತಿಯನ್ನ ಪಡೆದಿರುವ ಅರಮನೆ. ಈ ಮೈಸೂರು ಅರಮನೆಗೆ ಪಾರಿವಾಳಗಳಿಂದ ಕಂಟಕ ಎದುರಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನಾವು ಅರಮನೆಗೆ ಹೋದಾಗ, ಅಂದ್ರೆ ಅರಮನೆಯನ್ನ ನೋಡೋದಕ್ಕೆ ಅಂತ ಹೋದಾಗ, ಅಲ್ಲಿ ಇರುವಂತಹ ಪಾರಿವಾಳಗಳಿಗೆ ಕಾಳನ್ನ ಹಾಕ್ತೀವಿ. ಹೀಗೆ ಕಾಳು ಹಾಕೋದ್ರಿಂದ ಆ ಪಾರಿವಾಳಗಳು ಕಾಳನ್ನ ತಿಂದು ಹಿಕ್ಕೆ ಹಾಕಿದ ನಂತರ ಆ ಹಿಕ್ಕೆಗಳಿಂದ ಅರಮನೆಗೆ ತೊಂದರೆ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅರಮನೆಗೆ ಅನ್ನೋದರ ವರದಿಯನ್ನು ನೋಡುವಂತಹ ಪ್ರಯತ್ನ ಪಡೋಣ. ಮೈಸೂರು ಅರಮನೆಗೆ ಪಾರಿವಾಳಗಳಿಂದ ಕಂಟಕ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಗೆ ಹೆಸರುವಾಸಿ. ಈಗ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಪಾರಿವಾಳಗಳ ಹಿಕ್ಕೆಯಿಂದ ಕಂಟಕ ಎದುರಾಗಿದೆ. ಪಾರಿವಾಳಗಳು ಹಾಕುವ ಹಿಕ್ಕೆಯಲ್ಲಿ ಯೂರಿಕ್ ಆಸಿಡ್ ಇರುತ್ತದೆ ಅಂತೆ. ಇದರಿಂದ ಯೂರಿಕ್ ಆಸಿಡ್ ನಿಂದ ಕೂಡಿರುವಂತಹ ಈ ಹಿಕ್ಕೆಗಳು ಪಾರಂಪರಿಕ ಕಟ್ಟಡಗಳ ಮೇಲೆ ಬೀಳೋದ್ರಿಂದ ಕಟ್ಟಡಗಳು ವಿರೂಪಗೊಳ್ತಾ ಇವೆ ಅಂತ ಇತಿಹಾಸ ತಜ್ಞ ಪ್ರೊಫೆಸರ್ ರಂಗರಾಜು ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಪ್ರೊಫೆಸರ್ ರಂಗರಾಜುರವರು ಈ ಹಿಕ್ಕೆಗಳನ್ನ ತಾಮ್ರ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಕೆಲವು ದಿನಗಳು ಬಿಟ್ಟರೆ ರಂಧ್ರ ಬೀಳುತ್ತವೆ. ಇನ್ನು ಮೈಸೂರಿನ 10ನೇ ಚಾಮರಾಜ ದತ್ತ ಮತ್ತು ನಾಲ್ವಡಿ ಕೃಷ್ಣರಾಜ ವೃತ್ತಗಳನ್ನ ಮಾರ್ಬಲ್ ಕಲ್ಲಿನಿಂದ ಮಾಡಲಾಗಿದೆ. ಈ ವೃತ್ತದಲ್ಲಿ ಪಾರಿವಾಳಗಳು ಹಿಕ್ಕೆ ಹಾಕೋದ್ರಿಂದ ಮಾರ್ಬಲ್ನಲ್ಲಿ ಹಾನಿಗಳು ಉಂಟಾಗ್ತಾ ಇವೆ. ಆ ಮಾರ್ಬಲ್ ಕಲ್ಲುಗಳಿಗೆ ಹಾನಿ ಆಗ್ತಾ ಇದೆ. ಈ ಹಿಕ್ಕೆಗಳಿಂದ ಅರಮನೆಗೆ ಬಹಳ ಮಾರಕವಾಗಲಿದೆ ಎಂದಿದ್ದಾರೆ. ಹೀಗಾಗಿ ಅರಮನೆ ಈ ವೃತ್ತಗಳ ಬಳಿ ಪಾರಿವಾಳಗಳಿಗೆ ಕಾಳು ಹಾಕೋದನ್ನ ಬಿಡಬೇಕು. ಈ ಬಗ್ಗೆ ಅನೇಕರು ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರು. ಈ ಪಾರಿವಾಳಗಳು ಅರಮನೆ ರಾಜರ ವೃತ್ತಗಳಿಂದ ದೂರ ಹೋಗುವಂತೆ ನೋಡ್ಕೋಬೇಕು. ಇನ್ನು ಪಾರಿವಾಳಗಳು ದೂರ ಹೋಗ್ಬೇಕು ಅಂದ್ರೆ ಕಾಳುಗಳನ್ನ ಹಾಕೋದನ್ನ ನಿಲ್ಲಿಸಬೇಕು. ಇನ್ನು ಕೆಲವರು ಪಾರಿವಾಳಗಳಿಗೆ ಹಾಕುವ ಕಾಳನ್ನ ಅರಮನೆ ಅಕ್ಕಪಕ್ಕ ಮಾರಾಟ ಮಾಡಲು ಆರಂಭಿಸಿದ್ದಾರೆ. ಇದನ್ನು ಸಹ ತಡಿಬೇಕು. ಜೊತೆಗೆ ಅರಮನೆ ಸೇರಿ ಪಾರಂಪರಿಕ ಕಟ್ಟಡದ ರಕ್ಷಣೆಗೆ ಕ್ರಮ ವಹಿಸುವಂತೆ ಮನವಿ ಸಹ ಮಾಡಿದ್ದಾರೆ. ಈ ಪಾರಿವಾಳಗಳಿಗೆ ಕಾಳು ಹಾಕೋದನ್ನ ತಡಿಬೇಕು. ಇನ್ನು ಜಿಲ್ಲಾಧಿಕಾರಿಗೆ ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮಾತನಾಡಿ, ಅರಮನೆಯ ಮುಂಭಾಗದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಿತ್ಯ ಪಾರಿವಾಳಗಳಿಗೆ ಮೂಟೆಗಟ್ಟಲೆ ಗೋಧಿ ಜೋಳ ಭತ್ತವನ್ನು ನೀಡ್ತಾ ಇದ್ದಾರೆ ಪ್ರವಾಸಿಗರು. ಹಾಗೂ ಜೊತೆಗೆ ಸಾರ್ವಜನಿಕರು ಕೂಡ ಈ ಆಹಾರ ಧಾನ್ಯಗಳನ್ನು ಪಾರಿವಾಳಗಳಿಗೆ ಹಾಕ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಪಾರಿವಾಳಗಳು ಬಂದು ಅರಮನೆ ಸುತ್ತಮುತ್ತನೆ ವಾಸಿಸುವುದಕ್ಕೆ ಆರಂಭ ಮಾಡಿದೆ. ಈ ಪಾರಿವಾಳಗಳು ಅರಮನೆಯ ಕಟ್ಟಡದ ಮೇಲೆಲ್ಲ ಹಿಕ್ಕೆಗಳನ್ನು ಹಾಕಿ ಹಾನಿ ಮಾಡ್ತಾ ಇವೆ. ಇದು ಹೀಗೆ ಮುಂದುವರೆದ್ರೆ ಮುಂಬರುವ ದಿನಗಳಲ್ಲಿ ಸಾಂಸ್ಕೃತಿಕ ಕಟ್ಟಡ ತನ್ನ ಸೌಂದರ್ಯವನ್ನ ಕಳೆದುಕೊಳ್ಳುತ್ತವೆ. ಹೀಗಾಗಿ ಇದನ್ನ ಈಗಲೇ ತಡೆಗಟ್ಟಬೇಕು ಅಂತ ಹೇಳಿದ್ದಾರೆ. ಪಾರಿವಾಳಗಳಿಗೆ ಕಾಳು ಹಾಕೋದನ್ನ ಪಾರಂಪರಿಕ ತಜ್ಞರು ಮತ್ತು ಪರಿಸರ ಪ್ರೇಮಿಗಳು ಅಪಾಯಕಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಾರ್ವಜನಿಕರು ತಮ್ಮ ಖುಷಿಗಾಗಿ ಪಕ್ಷಿಗಳಿಗೆ ತೊಂದರೆ ನೀಡದೆ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸಬೇಕು ಅಂತ ಸೂಚನೆ ನೀಡಿದ್ದಾರೆ.